ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಶುರುವಾತಲ್ಲಿ ನಮ್ಮ ಜೊತೆಗಿದ್ದಂಥ ಸಂಗಾತಿಗಳು, ಪ್ರೇಮಿಗಳು, ಲವ್ವರ್ಸ್ ಅಂತ ಏನು ಕೇಳ್ತೀವಿ, ಹುಡುಗ ಹುಡುಗಿ ಯಾರೇ ಅಂದ್ಕೊಳ್ಳಿ, ಶುರುವಾತಲ್ಲಿ ತುಂಬ ಚೆನ್ನಾಗಿ ಪ್ರೀತಿ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಪ್ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಮನ್ನು ಅಡಿಕ್ಟ್ ಮಾಡ್ಕೊಳ್ತಾರೆ. ಈ ಹೇಗೆ ಎಣ್ಣೆ ಹೊಡಿಯೋರು ಎಣ್ಣೆಗೆ ಅಡಿಕ್ಟ್ ಆಗಿರ್ತಾರೋ, ಹೇಗೆ ಸ್ಮೋಕ್ ಮಾಡೋರು ಸ್ಮೋಕಿಗೆ ಅಡಿಕ್ಟ್ ಆಗಿರ್ತಾರೋ, ಅದೇ ಥರ ನಮ್ಮನ್ನು ಅವ್ರಿಗೆ ಅಡಿಕ್ಟ್ ಮಾಡ್ಕೊಳ್ಳೋಕ್ಕೆ ನಾಟಕೀಯವಾಗಿ ಪ್ರೀತಿ ತೋರಿಸ್ತಾರೆ ಕೆಲವರು. ನಾಟಕೀಯವಾಗಿ ಪ್ರೀತಿ ತೋರಿಸಿ ಅದಾದ ಮೇಲೆ ಅವರ ವರ್ಷಗಳ ನಿಜವಾದ ರೂಪವನ್ನು ತೋರಿಸ್ತಾರೆ. ತಾವೇ ತಪ್ಪು ಮಾಡಿ ನಮ್ಮಲ್ಲಿ ತಪ್ಪನ್ನು ಹುಡುಕಿ ನಮ್ಮ ಮೇಲೆ ತಪ್ಪನ್ನು ಹಾಕಿ ನಮಗೆ ನಮ್ಗಳ ಜೊತೆ ಕಿರಿಕಿರಿ ಮಾಡಲಿಕ್ಕೆ ಶುರು ಮಾಡ್ತಾರೆ. 2 ದಿನ ಒಂದಿನಕ್ಕೊಂದ್ಸಲ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಶುರುವಾತಲ್ಲಿ ಅಬ್ಬ ಎಂಥ ಸಂಗಾತಿ ಸಿಕ್ಕರು ನಮಗೆ ಅಂತ ನಾವು ತುಂಬ ಖುಷಿ ಪಡ್ತಾ ಇರ್ತೀವಿ. ಹೋಗ್ತಾ 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 ತಪ್ಪುಗಳು ಮಾಡಿದ್ರು, ಅದನ್ನು ಸಾರಿ ಕೇಳ್ಕೊಂಡು ತಿದ್ಕೊಂಡು ನಾವು ಅವರೊಟ್ಟಿಗೆ ಬದುಕೋಕೆ ಚೆನ್ನಾಗಿದ್ರು ಶುರು ಮಾಡಿದ್ರು, ಅವರು ಅದೇ ತಪ್ಪನ್ನು ನಮ್ಮನ್ನು ಕೆಣಕಿ ಕೆಣಕಿ ಕಿರಿಕಿರಿ ಮಾಡಿ ಜೀವನದಲ್ಲಿ ನೆಮ್ಮದಿನೇ ಹೊರಟೋಗಿ ಹಾಗೆ ಮಾಡ್ತಾರೆ. ಸೊ ಆ ಥರದ್ದು ಎಲ್ಲರ ಲೈಫಲ್ಲಿ ನಡೀತಾ ಇರತ್ತೆ. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ, ಆ ಥರ ನಿಮ್ಮ ಲೈಫಲ್ಲೂ ನಡೀತಾ ಇದ್ರೆ ಸೊ ಮೌನವಾಗಿದ್ದುಬಿಡಿ. ಎಲ್ಲಿ ತನಕ ಅಂದರೆ ಒಂದು ಲೆವೆಲ್ ತನಕ ಮೌನವಾಗಿದ್ದುಬಿಡಿ. ನೀವು ನೋಡೋಣ, ತಿದ್ಕೊಳ್ತಾರೆ, ಸರಿ ಹೋಗ್ತಾರೆ. ಈ ಮೌನಕ್ಕೆ ಏನು ಕಾರಣ? ಅದ್ರ ಮೇಲೂ ತಿದ್ಕೊಂಡಿಲ್ಲ ಅಂದರೆ ಉಸಿರುಗಟ್ಟಬಾರ್ದು, ಅಲ್ಲಿಂದ ಬಿಟ್ಟು ಬಿಡಬೇಕು. ಪ್ರೀತಿ ಅನ್ನೋ ಹೆಸರಲ್ಲಿ ಅಲ್ಲಿ ನೋವುಂಟು ಮಾಡಬಾರ್ದು. ಪ್ರೀತಿ ನಮ್ಮ ಬದುಕಿಗೆ ಸಪೋರ್ಟಿವ್ ಆಗಿರಬೇಕು. ಅಂದರೆ ಖುಷಿ ಖುಷಿಯಾಗಿ ನಮ್ಮ ಕಷ್ಟ ನಮ್ಮ ಸುಖದಲ್ಲಿ ಭಾಗಿಯಾಗ್ತಾ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗ್ತಾ ಹೋಗುತ್ತೆ. ಒಬ್ಬ ಸಂಗಾತಿ ನಮ್ಮ ಜೊತೆಗೆ ಪ್ರೀತಿ ಹೆಸರು ಹೇಳ್ಕೊಂಡು ಬಂದಾಗ, ಸೊ ಅದೇ ಪ್ರೀತಿ ಹೆಸರು ಹೇಳ್ಕೊಂಡು ಅಲ್ಲಿ ಪ್ರೀತಿ ಬಿಟ್ಟು ಮಿಕ್ಕಿರೋ ಎಲ್ಲ ನೋವು ನೋವು ಕೊಡುವಂಥದ್ದು ಆ ಪ್ರೀತಿನಲ್ಲಿ ಇದೆ ಅಂದರೆ ಆ ಪ್ರೀತಿನಲ್ಲಿ ಇರೋ ಅವಶ್ಯಕತೆ ನಾವುಗಳು ಅವಶ್ಯಕತೆ ಇಲ್ಲ. ಅಲ್ಲಿಂದ ಎಕ್ಸಿಟ್ ಆಗೋದು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಒಬ್ಬಂಟಿಯಾಗಿದ್ದರೂ ಪರವಾಗಿಲ್ಲ, ಸಂಬಂಧದಲ್ಲಿ ಜೊತೆಗಿತ್ಕೊಂಡು ಯಾಕೆ ದಿನ ಕಣ್ಣೀರು ಹಾಕಬೇಕು ಅಲ್ವಾ? ಯಾವ ಸಂಬಂಧದಲ್ಲಿ ಖುಷಿ ಇಲ್ಲ, ಯಾವ ಸಂಬಂಧದಲ್ಲಿ ನೆಮ್ಮದಿ ಇಲ್ಲ ಅಂದರೆ ಅಲ್ಲಿಂದ ಎಕ್ಸಿಟ್ ಆಗೋದೇ ಒಳ್ಳೆಯದು. ಒಂದು ಲೆವೆಲ್ ತನಕನೂ ನಾವು ಸುಮ್ಮನೆ ಇದ್ದು, ಈಗ ಉದಾಹರಣೆಗೆ ಹೇಳ್ತೀನಿ, ಎಕ್ಸಾಂಪಲ್, ಈಗ ಅವ್ರ ಕಾಲಲ್ಲಿ ಸಗಣಿ ಮೆತ್ಕೊಂಡಿದೆ ಅನ್ಕೊಳ್ಳೋಣ. ನಾವು ಹೇಳ್ತೀವಿ ಸಗಣಿ ಇದೆ ತೊಳ್ಕೊಳ್ಳಿ ಕಾಲ ಅಂತೇಳಿ. ಅವ್ರು ಹೇಳ್ತಾ ಇದ್ದಾರೆ ಸಗಣಿಯಲ್ಲ ಅದು, ಅದೊಂದು ಹೂವಿನ ಮಾಲೆ, ಅದು ನನ್ನ ಕಾಲಿಗೆ ಮೆತ್ಕೊಂಡಿರೋದು, ಘಮ ಘಮ ಸ್ಮೆಲ್ ಬರ್ತಾ ಇದೆ. ಸೊ ಆ ಥರ ನಾವು ಯಾವುದು ಸಮಾಜನ ಒಪ್ಕೊಳ್ಳುವಂಥ ತಪ್ಪಿದೆಯೋ, ಅದು ತಪ್ಪು ಇದೆ ಅಂತ ಹೇಳಿದ್ಮೇಲೆ ತಿದ್ಕೊಳ್ಳೋಣ ಅನ್ನೋ ಇರೋದೆ ಹಾಗೆ, ಆ್ಯಂಡ್ ಅದರ ಅಪೋಸಿಟಾಗಿ ನಡ್ಕೊಳ್ತೀವಿ ಅಂದಾಗ ನಮ್ಮದು ಒಂದು ಸ್ವಾಭಿಮಾನ, ಮನಸ್ಸಾಕ್ಷಿ ಅನ್ನೋದು ಎಲ್ಲರದ್ದು ಇರುತ್ತೆ, ಪ್ರತಿಯೊಬ್ಬರದ್ದು, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ದಾಗ ಆ ಥರ ಮೈಂಡ್ಸೆಟ್ಟಲ್ಲಿ ಆ ಥರ ಇದ್ದಂಥವ್ರ ಜೊತೆ ಬದುಕೋದು ವೇಸ್ಟ್ ನನ್ನ ಪ್ರಕಾರ. ಒಂದು ಲೆವೆಲ್ ತನಕ ನೋಡಿದ್ಮೇಲೆ ಅವ್ರ ಪಾಡಿಗೆ ಯಾಕೆ ಅವ್ರನ್ನೂ ಯಾಕೆ ನಾವು ಉಸಿರುಗಟ್ಟಿಸಿ ಸಾಯಿಸ್ಬೇಕು ಆ್ಯಂಡ್ ಜಗಳ ಮಾಡ್ಕೊಬೇಕು ಪ್ರತಿದಿನ? ಸೊ ಅಲ್ಲಿಂದ ಆಚೆ ಬರೋದು ತುಂಬ ಒಳ್ಳೆಯದು. ಒಂದು ಲೆವೆಲ್ ತನಕ ನೋಡಬೇಕು ಪ್ರತಿದಿನವೂ ಕೂಡ ಕಿರಿಕಿರಿ ಮಾಡೋದು ಆ್ಯಂಡ್ ನಾವೇನು ತಪ್ಪು ಮಾಡದೆ ಹೋದರೂ ನಮ್ಮಗಳ ಮೇಲೆ ತಪ್ಪು ಹೊರಿಸುವಂಥದ್ದು ಆ ಥರ ಮಾಡ್ತಾ ಇದ್ದರೆ, ಇದಕ್ಕೆ ಪರಿಹಾರ ನೀವು ಯಾವುದೇ ನೀವೆಲ್ಲ ಸೈಕಾಲಜಿಸ್ಟ್ ಕಡೆ ಹೋಗಿ, ದೇವರ ಹತ್ರ ಹೋಗಿ, ಅಥವಾ ಬ್ರಹ್ಮಾಂಡ ಗುರುಗಳ ಹತ್ರ ಹೋಗಿ, ಯಾವ ಗುರುಗಳ ಹತ್ರ ಹೋದ್ರೂ ಯೋಚನೆನೇ ಬದುಕು. ಅವರಲ್ಲಿ ತಮ್ಮ ಯೋಚನೆಗಳೇ ಸೆಲ್ಫ್ ಸೂಸೈಡ್ ಮಾಡಿಕೊಳ್ಳುವಂಥ, ನಮ್ಮ ಮೇಲೆ ತಪ್ಪು ಹೊರಿಸುವಂಥ ಯೋಚನೆಗಳು ಅವರೇ ಸೃಷ್ಟಿ ಮಾಡ್ಕೊಂಡ್ಮೇಲೆ ಅದನ್ನು ತೆಗೆದುಹಾಕೋಕ್ಕೆ ಯಾರ ಕಡೆಯೂ ಸಾಧ್ಯ ಇಲ್ಲ. ಯಾವುದು ಸತ್ಯ ಇದೆ, ತಪ್ಪು ಯಾವುದು? ಓಕೆ, ಆ ತಪ್ಪು ಮಾಡಿದ್ಮೇಲೆ ಮತ್ತೆ ಆ ತಪ್ಪು ಮಾಡ್ತಿದ್ದಾರಾ ನಿಜವಾಗ್ಲೂ, ಮಾಡ್ತಿಲ್ವಾ, ಸಿಚುವೇಶನ್ ಏನಿದೆ, ಇದ್ಯಾವುದು ಅರ್ಥ ಮಾಡ್ಕೊಳ್ದೇನೆ ತಮ್ಮ ಸಂಗಾತಿಗಳ ಮೇಲೆ ಸುಖ ಸುಮ್ಮನೆ ತಪ್ಪುಗಳನ್ನು ಹೋರಿಸಿ ಜಗಳ ಮಾಡ್ತಾ ಇದ್ದಾರೆ, ಯಾರು ಒಪ್ಕೊಳ್ಳೋಕೆ ಸಾಧ್ಯ ಇದೆ ಹೇಳಿ ನೋಡೋಣ. ಏನು ತಪ್ಪು ಮಾಡ್ತಿದ್ರೆ ಹೇಗೆ ಒಪ್ಕೊಳ್ಬೇಕು? ಆ ಮನಸ್ಸಾಕ್ಷಿ ಹೇಗೆ ಒಪ್ಕೊಳ್ಳೋಕೆ ಮನಸ್ಸು ಬರುತ್ತೆ, ಯಾರ್ದು ಆಗಲ್ಲ. ಸೊ ಆ ಕಾರಣಕ್ಕೆ ಈ ಥರದ ಪರಿಸ್ಥಿತಿನಲ್ಲಿ ಬಂದಾಗ ಸ್ವಲ್ಪ ದಿನ ನೋಡಿ ಮೌನವಾಗಿರಿ, ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ. ಅದ್ರ ಮೇಲೆ ತಿದ್ಕೊಂಡಿಲ್ಲ, ಸರಿ ಬರ್ತಾ ಇಲ್ಲ ಅಂದರೆ ಅಲ್ಲಿಂದ ಎಕ್ಸಿಟ್ ಆಗಿ, ಯಾಕೆ ಅಂತ ಹೇಳಿದ್ರೆ ನಾವು ಯಾಕೆ ಸುರುಗಟ್ಟು ಸಾಯ್ಬೇಕು? ಆ್ಯಂಡ್ ಆ ಪ್ರೀತಿ ಸರಿ ಬರ್ತಾ ಇಲ್ಲ, ಬಿಟ್ಬಿಡಿ ಅವ್ರ ಪಾಡಿಗೆ, ಅವ್ರು ಹೇಗೋ ಒಂದು ಚೆನ್ನಾಗಿ ಬದುಕಲಿ, ನಮ್ಮ ಪಾಡು ನಾವು ಹೇಗೋ ಚೆನ್ನಾಗಿರೋಣ. ಅಲ್ಟಿಮೇಟ್ಲಿ ದಯವಿಟ್ಟು ಈ ಒಂದು ವಿಡಿಯೋ ಮುಖಾಂತರ ಸಜೆಸ್ಟ್, ಆ ಥರದ ಒಂದು ಸಿಚುವೇಶನ್ ಬಂದಾಗ ಬಿಡಲೇಬೇಕು ಅಂತ ಬಂದ ಪರಿಸ್ಥಿತಿ ಬಂದಾಗ ಕಷ್ಟ ಆಗುತ್ತೆ, ಬಟ್ ಬಿಟ್ಬಿಡಿ. ಆದರೆ ಯಾವುದೇ ಕಾರಣಕ್ಕೂ ಕೆಟ್ಟ ಒಂದು ದೃಢ ನಿರ್ಧಾರಗಳನ್ನು ಮಾಡಬೇಡಿ. ಲೈಕ್ ಸತ್ತೋಗುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಯಾರಿಗೆ ಬೇಡ ಬೇಡ, ಯಾರಿಗೆ ಬೇಕು ಅವರೊಟ್ಟಿಗೆ ಇರೋಣ. ನಾನು ಅದೇ ಹೇಳ್ತಿರೋದು, ಆ ಪ್ರೀತಿ ಬಲವಂತವಾಗಿ ಯಾಕೆ ಅವರೊಟ್ಟಿಗೆ ನಾವು ಇರಬೇಕು? ಆ್ಯಂಡ್ ನಾವು ಎಷ್ಟೇ ಚೆನ್ನಾಗಿದ್ರೂ ಅವ್ರು ಸಹಿಸ್ಕೊಳಕ್ಕೆ ಆಗ್ತಿಲ್ಲ ಅವರೊಟ್ಟಿಗೆ, ಎಲ್ಲದರಲ್ಲೂ ಭೇದ ಭಾವ ಮಾಡ್ತಾರೆ, ತಮ್ಮರಲ್ಲೇ ನೆಗೆಟಿವ್ನ ಆಲೋಚನೆಗಳು ಇಟ್ಕೊಂಡು ನಮ್ಮ ಮೇಲೆ ಜಗಳಾಡ್ತಾರೆ, ಕೋಪ ಮಾಡ್ತಾರೆ, ಜಗಳ ಮಾಡ್ತಾರೆ ಅಂದರೆ ಆ ಪ್ರೀತಿಯಿಂದ ಎಕ್ಸಿಟ್ ಆಗಿ, ಅದು ಆ್ಯಕ್ಚುಲಿ ಪ್ರೀತಿ ಹೆಸರು ಹೇಳ್ಕೊಂಡು ನಮ್ಮನ್ನು ನೋವು ಕೊಡ್ತಾ ಇದೆ, ಕಿರಿಕಿರಿ ಮಾಡ್ತಾ ಇದೆ ಅಂದರೆ ಅದು ಪ್ರೀತಿನೇ ಅಲ್ಲ. ಸೊ ಆ ಪ್ರೀತಿಯಲ್ಲಿ ಇರೋ ಅವಶ್ಯಕತೆಯೂ ಇಲ್ಲ. ಸೊ ಅಲ್ಲಿಂದ ಹೊರಗಡೆ ಬನ್ನಿ. ನಾನೆಲ್ಲ ಕೇಳುವವರಿಗೆ ನನ್ನ ಕಿವಿ ಮಾತೇನು ಅಂತ ಹೇಳಿದ್ರೆ, ದಯವಿಟ್ಟು ನಿಮ್ಮ ಲೈಫಲ್ಲಿ ಈ ಥರ ನಡೀತಾ ಇದ್ದರೆ ಒಂದು ಹಂತದವರೆಗೂ ನೋಡಿ, ಅದಾದಮೇಲೆ ಅವರು ಬದಲಾಗಲ್ಲ, ಅಲ್ಲಿಂದ ಹೊರಗಡೆ ಬನ್ನಿ. ದಯವಿಟ್ಟು ಸೂಸೈಡು ಡಿಪ್ರೆಷನ್ ಈ ಲೆವೆಲಿಗೆ ಹೋಗಬೇಡಿ. ಬದುಕು ತುಂಬ ಚೆನ್ನಾಗಿದೆ, ಒಬ್ಬಂಟಿ ಆಗಿದ್ರೂ ಪರವಾಗಿಲ್ಲ, ಏನೋ ಒಂದು ಸಾಧನೆ ಮಾಡೋಣ, ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರೋಣ, ನಮ್ಮನ್ನು ಪ್ರೀತಿ ಮಾಡುವಂಥ ವ್ಯಕ್ತಿಗಳೊಟ್ಟಿಗೆ ಚೆನ್ನಾಗಿರೋಣ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ದಯವಿಟ್ಟು ವಿಡಿಯೋ ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಯಾರು ಕಿರಿಕಿರಿ ಮಾಡಿದ್ದಾರೆ ಅವ್ರಿಗೆ ಶೇರ್ ಮಾಡಿ ವಿಡಿಯೋನ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್ ಬಾಯ್.